ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಫೆಬ್ರವರಿ ಏಳರಂದು ಸೋಮವಾರದಂದು ರಥಸಪ್ತಮಿ ಹಬ್ಬ ಬಂದಿದೆ ನನ್ನ ಇಂದಿನ ವಿಡಿಯೋಸಲ್ಲಿ ನಾನು ರಥಸಪ್ತಮಿ ಹಬ್ಬದ ದಿನ ಯಾವ ರೀತಿಯಾಗಿ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು ಹಾಗೆಯೇ ಸೂರ್ಯನಿಗೆ ಯಾವ ರೀತಿಯಾಗಿ ಅರ್ಘ್ಯವನ್ನು ನೀಡಬೇಕು ಹಾಗೆ ಎಕ್ಕದ ಎಲೆಯ ಸ್ನಾನವನ್ನು ಆವತ್ತಿನ ದಿವಸ ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ರಥಸಪ್ತಮಿ ದಿನದಂದು ನಾವು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಸಲ್ಲಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ದಾನವನ್ನು ನೀಡ್ತೀವಿ ಇನ್ನು ಆ ದಿನದಲ್ಲಿ ನಾವು ಮಾಡುವಂಥ ಒಂದು ವಸ್ತಿಲ ಪೂಜೆಗೆ ಬಹಳನೇ ಪ್ರಾಮುಖ್ಯತೆ ಇದೆ ಯಾಕೆಂದರೆ ನೋಡಿ ಸೂರ್ಯನ ಕಿರಣಗಳು ಮನೆ ಒಳಗೆ ಬರಬೇಕಾದರೆ ಅದು ವಸ್ತಿಲಿನ ಮೂಲಕವೇ ಮನೆ ಒಳಗೆ ಬರುವುದು ಹಾಗಾಗಿ ರಥಸಪ್ತಮಿ ದಿನದಲ್ಲಿ ವಸ್ತಿಲ ಪೂಜೆ ಮಾಡುವುದರಿಂದ ಸೂರ್ಯ ದೇವನ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ಹಾಗೆಯೇ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಹಾಗಾದರೆ ರಥಸಪ್ತಮ ಸಪ್ತಮಿ ದಿನ ಯಾವ ರೀತಿಯಾಗಿ ನಾವು ಹೊಸ್ತಿಲ ಪೂಜೆಯನ್ನು ಮಾಡಿದರೆ ಸೂರ್ಯ ದೇವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ತಪ್ಪದೇ ಕ್ಲಿಕ್ ಮಾಡಿ ರಥಸಪ್ತಮಿ ದಿನದಂದು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನವನ್ನು ಮಾಡಿ ಸ್ನಾನ ಮಾಡಬೇಕಾದ್ರೆ ಎಕ್ಕದ ಎಲೆಯನ್ನು ಬಳಸಿ ಎಕ್ಕದ ಎಲೆಯ ಸ್ನಾನವನ್ನು ಮಾಡಿ ಸ್ನಾನ ಮಾಡಿದ ನಂತರ ಹೊಸ್ತಿಲನ್ನು ಶುದ್ಧವಾಗಿ ತೊಳೆದು ಅದಕ್ಕೆ ಅರಿಶಿನನ ಸ್ವಲ್ಪ ನೀರಿನಲ್ಲಿ ಕಲಸಿ ಅದನ್ನು ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಬೇಕು ನಂತರ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂಗಳಿಂದ ಹೊಸ್ತಿಲನ್ನು ಅಲಂಕಾರ ಮಾಡಿ ಹಾಗೆ ಹೊಸ್ತಿಲ ಮೇಲೆ ರಂಗೋಲಿಯನ್ನು ಬಿಡಿಸಿ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಯ ಮುಂದೆ ಸೂರ್ಯನ ರಂಗೋಲಿಯನ್ನು ಹಾಕಿ ಅಂದರೆ ಸೂರ್ಯ ರಥದಲ್ಲಿ ಇರುವ ರಂಗೋಲಿಯನ್ನು ಹಾಕಿ ಇಲ್ಲಾಂದರೆ ಸೂರ್ಯನ ರಂಗೋಲಿಯನ್ನು ಹಾಕಿ ತುಳಸಿ ಕಟ್ಟೆ ಮುಂದೆ ಇಲ್ಲ ಅಂದರೆ ಹೊಸ್ತಿಲ ಕೆಳಗೆ ಕೂಡ ನೀವು ಸೂರ್ಯನ ರಂಗೋಲಿಯನ್ನು ಹಾಕ್ಬೋದು ಆ ಸೂರ್ಯನ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನಂತರ ಎರಡು ಎಕ್ಕದ ಎಲೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ಎರಡು ಎಕ್ಕದ ಎಲೆಯನ್ನು ನಿಮ್ಮ ಹೊಸ್ತಿಲ ಎರಡೂ ಭಾಗದಲ್ಲಿ ಎರಡೂ ಸೈಡಲ್ಲೂ ಇಡಿ ನಂತರ ಸ್ವಲ್ಪ ಗೋಧಿಯನ್ನು ಎರಡು ಎಕ್ಕದ ಎಲೆ ಮೇಲೂ ಕೂಡ ಹಾಕಿ ಎರಡು ಮಣ್ಣಿನ ದೀಪವನ್ನು ತಗೊಳ್ಳಿ ಮಣ್ಣಿನ ದೀಪ ಇಲ್ಲಾಂದರೆ ಹಿತ್ತಾಳೆ ದೀಪವನ್ನು ಕೂಡ ಇಡ್ಬೋದು ಮಣ್ಣಿನ ದೀಪವನ್ನು ಎಕ್ಕದ ಎಲೆಯ ಮೇಲೆ ಇಡಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹೊಸ್ತಿಲ ಎರಡೂ ಮೂಲೆಯಲ್ಲೂ ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ನಂತರ ಒಂದು ತೆಂಗಿನಕಾಯಿಯನ್ನು ನಿಮ್ಮ ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ನಿಮಗೆ ಇರುವ ಸಂಕಷ್ಟಗಳು ನಿಮಗೆ ಇರುವ ಕಷ್ಟಗಳು ನಿವಾರಣೆ ಆಗಲಿ ಅಂತ ಸೂರ್ಯ ದೇವನಲ್ಲಿ ಕೇಳಿಕೊಂಡು ಕಾಯಿ ಒಡೆದು ಧೂಪ ಮಾಡಿ ವಸ್ತಿಲ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ರಥಸಪ್ತಮಿಯ ದಿನ ವಸ್ತಿಲ ಬಳಿ ಸೂರ್ಯನ ರಂಗೋಲಿಯನ್ನು ಹಾಕಿ ಎರಡು ಎಕ್ಕದ ಎಲೆಯ ಮೇಲೆ ಗೋಧಿಯನ್ನು ಹಾಕಿ ಆ ಗೋಧಿಯ ಮೇಲೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಅನ್ನೋದು ಏನಾದರೂ ಮನೆಯಲ್ಲಿ ಇದ್ದರೆ ಅದು ದೂರವಾಗುತ್ತೆ ಹಾಗೆಯೇ ಮನೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ರಥಸಪ್ತಮಿ ದಿನದಂದು ಸೂರ್ಯನ ಕಿರಣಗಳು ಮನೆ ಒಳಗೆ ಬರೋ ಸಮಯದಲ್ಲಿ ವಸ್ತಿಲ ಪೂಜೆಯನ್ನು ಮಾಡಿ ಅದು ತುಂಬಾ ಶ್ರೇಷ್ಠವಾದದ್ದು ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ